ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಸಾಕಷ್ಟು ಜನ ಕೇಳ್ತಿರ್ತೀರಾ ಮೇಡಮ್ ಹೆಲ್ತಿ ಸ್ಕಿನ್ ಯಾವ ರೀತಿ ಮೇಂಟೈನ್ ಮಾಡೋದು, ಮೇಡಮ್ ಹೆಲ್ತಿಯಾಗಿ ನಾವು ಕೂದಲನ್ನು ಯಾವ ರೀತಿ ಮೇಂಟೈನ್ ಮಾಡೋದು, ನಮ್ಮ ಬಾಡಿ ಹೆಲ್ತನ್ನು ಯಾವ ರೀತಿ ಮೇಂಟೈನ್ ಮಾಡೋದು, ಈವನ್ ಜಾಯಿಂಟ್ಸ್ ಪೇನನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಳೋದು, ಮಂಡಿ ನೋವಾಗಿರ್ಬೋದು, ಕೈಕಾಲು ನೋವಾಗಿರ್ಬೋದು. ಹಳೆ ಕಾಲದಲ್ಲಿ ಆಯುರ್ವೇದಿಕಲ್ಲಿ ಕೆಲವೊಂದು ಸಿರಪ್ಗಳು ಬರ್ತಿತ್ತು, ಕೆಲವೊಂದು ಔಷಧಿಗಳು ಬರ್ತಿತ್ತು, ಅದನ್ನು ತೆಗೆದುಕೊಂಡ್ರೆ ಸಾಕು, ಆರಾಮ್ಸೆ ಅವರೆಲ್ಲ ಚೆನ್ನಾಗಿರ್ತಿದ್ರು. ಈ ಅಶ್ವಗಂಧ ಆಗಿರ್ಬೋದು, ಬ್ರಹ್ಮಿ ಆಗಿರ್ಬೋದು, ಅಥವಾ ಒಂದೆಲುಗ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಈ ರೀತಿ ಹಲವಾರು ಔಷಧಿಗಳು ನಮ್ಮ ಸುತ್ತಮುತ್ತಲೇ ಇತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಾವು ಮಾತ್ರ ಮೆಡಿಕಲ್ ಸ್ಟೋರ್ಗೆ ಓಡ್ತಾ ಇರ್ತೀವಿ, ಮೆಡಿಕಲಿಂದ ತೊಗೊಂಡು ಬರ್ತೀವಿ, ತಿಂತೀವಿ ಅಲ್ವಾ. ಸೊ ಹಾಗಾಗಿ ನಾನು ಹೈಲಿ ರೆಕಮೆಂಡ್ ಮಾಡೋದು, ನೀವು ಹಳೆ ಕಾಲದ ರೆಸಿಪಿ ಅಂದರೆ ಹಳೆ ಕಾಲದ ಮನೆ ಮದ್ದನ್ನೇ ಸಜೆಸ್ಟ್ ಮಾಡಿ ಅಂತ. ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ನೀವೇನು ಮಾಡ್ಬೋದು, ಈ ರೀತಿ ಸಿಗತ್ತೆ ನಿಮಗೆ ಎಲ್ಲ ಕೂಡ, ಎಲ್ಲ ಔಷಧಿ ಗುಣಗಳು, ಎಲ್ಲದಕ್ಕೂ, ಎಲ್ಲ ರೋಗಕ್ಕೂ ಒಂದೇ ಮದ್ದು, ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿಕ್ಕೂ ಒಂದೇ ಮದ್ದು ಅಂತ ಅನ್ನೋಂಗೆ ಸಿಗುವಂಥ ಸುಮಾರು ಔಷಧಿಗಳಿದ್ದಾವೆ. ಆ ಔಷಧಿಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಜೋಲ್ ಹೆಲ್ತಿ ಟಾನಿಕ್ ಅಂಥೇಳಿ, ಇದು ತುಂಬ ಪೊಮೊಗ್ರೇನೇಟನ್ನು ಹಾಕಿ ಮಾಡಿರ್ತಾರೆ. ಬಟ್ ಇದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ, ಫ್ಲೇವರ್ ವೈಸು ಅಷ್ಟೇ ಚೆನ್ನಾಗಿದೆ. ಸಾಕಷ್ಟು ಜನಕ್ಕೆ ಹೊಟ್ಟೆ ನೋವಿರುತ್ತೆ, ಮಕ್ಕಳಲ್ಲೂ ಕೂಡ ಹೊಟ್ಟೆ ನೋವು, ಮೇಡಮ್ ತುಂಬ ಹೊಟ್ಟೆ ನೋವುತ್ತಿದೆ, ಏನು ಮಾಡೋದು, ಈ ರೀತಿ ಸುಮಾರು ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ. ಅಂಥವ್ರಿಗೆ ಈ ಈಜೋಲ್ ಹೆಲ್ತಿ ಟಾನಿಕ್ಕು ತುಂಬಾ ಯೂಸ್ ಆಗುತ್ತೆ. ಹೇರ್ ಫಾಲ್ ಆಗ್ತಿದೆ, ಆರಾಮ್ಸೆ ಈಜೋಲ್ ಹೆಲ್ತಿ ಟಾನಿಕ್ ತೊಗೊಳ್ಳಿ. ಸೊ ಇದು ಆಲ್ ಇನ್ ಒನ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಈಜೋಲ್ ಹೆಲ್ತಿ ಟಾನಿಕ್ಕು. ಈ ಈಜೋಲ್ ಹೆಲ್ತಿ ಟಾನಿಕ್ ಏನಿದೆ, ಇದು 100% ನ್ಯಾಚುರಲ್ ಮತ್ತು ಹರ್ಬಲ್ ಟಾನಿಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಅವ್ರು ಹೇಳಿರೋ ಹಾಗೆ ಅಶ್ವಗಂಧ ಇದೆ. ಅಶ್ವಗಂಧ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಎಷ್ಟೋ ರೋಗಗಳನ್ನು, ರೋಗ ರುದಿನಗಳನ್ನು ನಿರೋಧಕ ಮಾಡಲಿಕ್ಕೆ ಶಕ್ತಿ ಮಾಡುತ್ತೆ. ಅಶ್ವ ಅಂತ ಅಂದರೆ ಕುದುರೆ, ಕುದುರೆಗಿರುವಂಥ ಬಲ ನಮಗೆ ಸಿಗತ್ತೆ ಅಂತ ಹೇಳುವಂಥ ವಾಡಿಕೆ ಕೂಡ ಇದೆ. ಆನಂತರ ಆಮ್ಲ, ಆಮ್ಲ ನಿಮಗೆಲ್ಲ ಗೊತ್ತು, ಕಣ್ಣಿಗೊಳ್ಳೆಯದು, ಕೂದಲುಗೊಳ್ಳೆಯದು, ಸ್ಕಿನ್ಗೊಳ್ಳೆಯದು ಅಲ್ವಾ. ಆನಂತರ ಬ್ರಹ್ಮಿ, ಬ್ರಹ್ಮಿ ನಿಮಗೆಲ್ಲ ಗೊತ್ತು, ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಅದಲ್ಲದೆ ಬ್ರಹ್ಮಿ ಸತತವಾಗಿ ಕರೆಕ್ಟಾಗಿ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಟಾಕ್ಸಿನ್ ಹೊರಗೋಗ್ತಾ ಹೋಗುತ್ತೆ, ಮತ್ತು ಬಾಡಿ ಡಿಟಾಕ್ಸಿಫೈ ಆಗುತ್ತೆ, ಹೆಲ್ತಿಯಾಗಿ ಕೂಡ ಇರ್ತೀವಿ. ಆನಂತರ ಶತಾವರಿ ಮತ್ತು ದ್ರಾಳಿಂಬೆ, ಈ ಶತಾವರಿ ಕೂಡ ಅಷ್ಟೇ, ಹರ್ಬಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ, ದ್ರಾಳಿಂಬೆ ಕೂಡ ಹಾಗೇ. ನಾನು ಇದ್ರ ಬಗ್ಗೆ ಎಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ. ಈ ಈಜೋಲ್ ಹೆಲ್ತಿ ಟಾನಿಕನ್ನು ಯಾರು ಬೇಕಾದರೂ ತೆಗೆದುಕೋಬೋದು ಸ್ನೇಹಿತರೆ, ಮಕ್ಕಳು, ದೊಡ್ಡವರು, ವಯಸ್ಸಾದವರು ಯಾರಾದರೂ ತೆಗೆದುಕೋಬೋದು. ಎಲ್ಲ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿರುತ್ತೆ. ಅದಲ್ಲದೆ ಎಲ್ಲ ರೋಗಕ್ಕೂ ಒಂದೇ ಮದ್ದು ಅಂತಲೇ ಹೇಳ್ಬೋದು. ಅದಲ್ಲದೆ ಈಜೋಲಲ್ಲಿ ದ್ರಾಳಿಂಬೆ ಇರುತ್ತೆ. ಸೊ ದ್ರಾಳಿಂಬೆ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಅದನ್ನು ಗೂಗಲ್ ಬೇಕಾದರೂ ಮಾಡಿ ನೋಡಿ, ಸ್ಕಿನ್ನನ್ನು ಹೆಲ್ತಿಯಾಗಿಡಲಿಕ್ಕೆ ದ್ರಾಳಿಂಬೆ ಒಂದು ಪ್ರಮುಖವಾದ, ಒಂದು ಮಹತ್ವವಾದ ಕೆಲಸನೇ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಅದಲ್ಲದೆ ನಮ್ಮ ಒಳಗಡೆ ಕೂಡ ಡಿಟಾಕ್ಸ್ ಮಾಡಲಿಕ್ಕೆ ದ್ರಾಳಿಂಬೆ ಹೆಲ್ಪ್ ಮಾಡುತ್ತೆ. ಆನಂತರ ಆಮ್ಲ, ಆಮ್ಲ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಆಮ್ಲ ಒನ್ ಆಫ್ ದ ಬೆಸ್ಟ್ ವಿಟಮಿನ್ ಸಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅದು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಅದಲ್ಲದೆ ನಿಮ್ಮ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ, ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆಮ್ಲ. ಸೊ ಇದೆಲ್ಲ ಹಲವಾರು ಔಷಧಿ ಗುಣಗಳು ಇರುತ್ತೆ. ಅದಲ್ಲದೆ ನಿಮ್ಮ ಹೊಟ್ಟೆ ಹಸಿವನ್ನು ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ಮನೇಲಿ ಮಕ್ಕಳಿದ್ದಾರೆ ಮೇಡಮ್, ಮಕ್ಕಳು ಊಟನೇ ಮಾಡೋದಿಲ್ಲ ಅಂತ ಅನ್ನೋ ಟೈಮ್ನಲ್ಲಿ ನೀವು ಆರಾಮ್ಸೆ ಈಜೋಲ್ ಹೆಲ್ತಿ ಟಾನಿಕನ್ನು ಕೊಡ್ಬೋದು. ಇದನ್ನು ಸ್ವಲ್ಪ ಮಕ್ಕಳಿಗೆ ಕುಡಿಸ್ಬಿಡಿ, ಆಟೋಮೆಟಿಕ್ಲಿ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಯಾವುದೋ ಒಂದು ಟಾನಿಕ್ ಸಿಕ್ತು, ಯಾರೋ ಸ್ಪಾನ್ಸರ್ ಮಾಡಿದ್ರು ಅಂತ ನಾನು ಮಾಡೋದಿಲ್ಲ. ಎಸ್, ಇದು ಆ ಸ್ಪಾನ್ಸರ್ಗೆ ಅರ್ಹತೆ ಇದೆ ಅಂತ ಅನ್ನೋದಾದರೆ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನೀವು ನೋಡಿರ್ಬೋದು, ಹೈ ಸ್ಪಾನ್ಸರ್ಸ್ ನನಗೆ ಬರುತ್ತೆ, ಬಟ್ ಅದರಲ್ಲಿ ಎಲ್ಲ ಸ್ಪಾನ್ಸರ್ಡ್ ವೀಡಿಯೋಗಳು ನಾನು ಮಾಡೋದಿಲ್ಲ. ನನಗೆಲ್ಲ ಓಕೆ ಅಂತ ಅನಿಸಿದ್ದು ಮಾತ್ರ ನಾನು ಮಾಡೋದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವಯಸ್ಸಾದವ್ರು ಕುಡಿಬೋದಾ ಅಂತ ನೀವು ಕೇಳ್ತೀರಾ. ಎಸ್ ಸ್ನೇಹಿತರೆ, ವಯಸ್ಸಾದವ್ರು ಕೂಡ ಕುಡಿಬೋದು. ಯಾಕಪ್ಪ ಅಂತಂದರೆ, ಇದು ಶುಗರ್ ಫ್ರೀ, ಶುಗರ್ ಫ್ರೀ ಇರೋದ್ರಿಂದ, ಕೆಮಿಕಲ್ ಫ್ರೀ ಇರೋದ್ರಿಂದ ನೀವು ವಯಸ್ಸಾದವ್ರಿಗೂ ಕೂಡ ಕೊಡ್ಬೋದು. ದಾಳಿಂಬೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಯಾವುದೇ ರೀತಿ ಕೆಮಿಕಲನ್ನು ಹಾಕಿರೋದಿಲ್ಲ, ಶುಗರನ್ನು ಹಾಕಿರೋದಿಲ್ಲ. ಸೊ ಧಾರಾಳವಾಗಿ ಕೂಡ ಕೊಡ್ಬೋದು. ಈ ಈಜೋಲ್ ಹೆಲ್ತಿ ಟಾನಿಕ್ ಇದೆ, ಇದೇನಿದೆ, ಓವರಾಲ್ ಎಲ್ಲ ಹೆಲ್ತ್ಗೂ, ಎಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗೂ ಒಂದೇ ಸಲ್ಯೂಷನ್ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈ ಟಾನಿಕನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ.
ಅಟ್ ದ ಸೇಮ್ ಟೈಮ್ ಈ ಪಲ್ಯೂಷನ್ ಸ್ಟ್ರೆಸ್ಸಿಂದಾಗಿ ಡಿಟಾಕ್ಸಿಫಿಕೇಷನ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಬಾಡಿ ನ್ಯೂಟ್ರಲೈಸ್ ಆಗೋದು ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ. ಅದಲ್ಲದೆ ಸ್ನೇಹಿತರೆ, ಅನ್ವಾಂಟೆಡ್ ವೇಸ್ಟ್ ಏನಿದೆ ಅದು ನಮ್ಮ ದೇಹ ಹೊರಗೆ ಹಾಕಲೇಬೇಕು. ಹಾಕಲಿಲ್ಲ ಅಂತಂದರೆ ಸ್ಕಿನ್ ಚೆನ್ನಾಗಿರೋದಿಲ್ಲ, ಮತ್ತು ಸಣ್ಣ ಪುಟ್ಟ ಅಜೀರ್ಣ ಆಗಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು, ತಲೆನೋವು, ಸ್ಟ್ರೆಸ್ಸು, ಈ ರೀತಿಯೆಲ್ಲ ಶುರುವಾಗ್ತಾ ಇರುತ್ತೆ. ಒನ್ ಆಫ್ ದ ಮೇನ್ ರೀಸನ್ ಏನಪ್ಪ ಅಂದರೆ ಬಾಡಿ ಡಿಟಾಕ್ಸಿಫೈ ಆಯಿತು ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಸ್ಕಿನ್ನು, ಹೇರು ಮತ್ತು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಈಜೋಲ್ ಹೆಲ್ತಿ ಟಾನಿಕ್ ಏನಿದೆ, ಇದನ್ನು ನೀವು ಧಾರಾಳವಾಗಿ ಡೈಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜಸ್ಟ್ 10 ml ಆಫ್ ಟಾನಿಕನ್ನು ನೀವು ತೆಗೆದುಕೊಂಡ್ರೆ ಸಾಕು ಸ್ನೇಹಿತರೆ, ಹಲವಾರು ಚೇಂಜಸ್ಸನ್ನು ನೀವು ಕಾಣ್ತೀರಾ. ಈ ಈಜೋಲ್ ಹೆಲ್ತಿ ಟಾನಿಕ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ತುಂಬ ಅಫೋರ್ಡಬಲ್, ಯಾರಾದರೂ ಬೈ ಮಾಡ್ಬೋದು. ಸೊ ಸುಮಾರು 250 rupees ಸ್ನೇಹಿತರೆ 300 ml ಟಾನಿಕ್ ಸಿಗುತ್ತೆ. ಧಾರಾಳವಾಗಿ ಕಂಪ್ಲೀಟ್ ಒಂದು ಫ್ಯಾಮಿಲಿಯವರು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಈ ಈಸೋಲಲ್ಲಿ ಸ್ನೇಹಿತರೆ ಮೇನ್ ಆಮ್ಲ ಇದೆ. ಆಮ್ಲ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 20 kitlen ತಿನ್ನೋದು ಒಂದೇ, ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದು ಒಂದೇ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮ್ಲದಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ. ಸೊ ವಿಟಮಿನ್ ಸಿ ಅಂತ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸಿಂದ. ಅದಲ್ಲದೆ ಸ್ನೇಹಿತರೆ, ಇದನ್ನು ಸತತವಾಗಿ ತೆಗೆದುಕೊಳ್ಳೋದ್ರಿಂದ ಸೈನ್ಸ್ ಆಫ್ ಏಜಿಂಗ್ ಮತ್ತು ಮುಪ್ಪುತನನ ಮುಂದೂಡ್ಬೋದು. ಆನಂತರ ನಿಮಗೆ ಕೊಲಾಜಿನನ್ನು ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಹೆಲ್ತಿ ಸ್ಕಿನ್ ತನಕ್ಕೆ ತಾನಾಗೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಹೆಲ್ತಿ ಹೇರ್ ಕೂಡ ನಿಮ್ಮದಾಗತ್ತೆ. ಹಾಗಾಗಿ ನಿಮಗೆ ಪ್ರೀಮೆಚೂರ್ ಏಜಿಂಗ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ವ್ರಿಂಕಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದಲ್ಲದೆ ಸ್ನೇಹಿತರೆ, ನೀವು ಹೆಂಗಾಗಿ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಶುರು ಮಾಡ್ತೀರಾ. ಆಮ್ಲಾನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋದ್ರಿಂದ ಡೆಡ್ ಸೆಲ್ಸ್ ಕೂಡ ಹೊರಗಾಗ್ತಾ ಹೋಗುತ್ತೆ, ಆಕ್ನಿ ಪ್ರಾಬ್ಲಮ್ಸ್ ಕೂಡ ದೂರ ಆಗ್ತಾ ಹೋಗುತ್ತೆ. ಈ ಈಜೋಲ್ ಹೆಲ್ತಿ ಟಾನಿಕ್ ಬೆನಿಫಿಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ಶುಗರ್ ಫ್ರೀ, ಸೊ ಹಾಗಾಗಿ ಎಲ್ಲರೂ ಕೂಡ ತೆಗೆದುಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅದಲ್ಲದೆ ಇದು ನಿಮ್ಮ ಹೊಟ್ಟೆ ಡಿಸಾರ್ಡರ್ ಅಂದರೆ ಹೊಟ್ಟೆಲಾಗುವಂಥ ಕೆಲವೊಂದು ತೊಂದರೆ ಇರುತ್ತಲ್ಲ, ಅಜೀರ್ಣ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನ ಆರಾಮ್ಸೆ ನಿವಾರಣೆ ಮಾಡುತ್ತೆ. ಸೊ ಎನಿಮಿಯ ಪೇಷಂಟ್ ಏನಾದರೂ ಇದ್ದರೆ ಅವ್ರಿಗೂ ಕೂಡ ಕಡಿಮೆ ಮಾಡ್ತಾ ಇರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಈ ಎನಿಮಿಯ ಪೇಷಂಟ್ಗೆ ಬ್ಲಡ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಅದೆಲ್ಲ ರಿಕವರಿ ಮಾಡ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಸತತವಾಗಿ ತೆಗೆದುಕೊಳ್ಳೋದ್ರಿಂದ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅದಲ್ಲದೆ ನಿಮಗೆ ಅಲ್ಲಲ್ಲಿ ಪ್ಲೇಗ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಹಲ್ಲಿನ ಸಮಸ್ಯೆ ಕೂಡ ಇದು ತುಂಬ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಲ್ಲದೆ ಸ್ನೇಹಿತರೆ, ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದು ಮೇನ್ ಥಿಂಗ್. ಸೊ ಇದನ್ನು ಆರಾಮಾಗಿ 10 ml ಧಾರಾಳವ ತೆಗೆದುಕೋಬೋದು, ನಾವು ಕೂಡ ತೆಗೆದುಕೋಬೋದು ನೋಡಿ. ಸೊ ಆರಾಮ್ಸೆ ಧಾರಾಳವಾಗಿ ಮಕ್ಕಳು ಕೂಡ ತೆಗೆದುಕೋಬೋದು, ದೊಡ್ಡವರು ತೆಗೆದುಕೋಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ನೀವು 10 ml ಅಷ್ಟು ಸಿರಪನ್ನು ತೆಗೆದುಕೊಂಡು 2 times ತೆಗೆದುಕೊಂಡ್ರೆ ಸಾಕು ಸ್ನೇಹಿತರೆ, ಇದ್ರ ಹೆಲ್ತಿ ಬೆನಿಫಿಟ್ಸನ್ನು ನೀವು ಕೂಡ ಪಡ್ಕೊಳ್ಳಿ. ಎಸ್, ನೋಡಿದ್ರಿ ಇಲ್ವಾ, ಇನ್ ಕೇಸ್ ನೀವೇನಾದರೂ ಇದನ್ನು ಬೈ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ದ್ರಾಳಿಂಬೆ, ನ್ಯಾಚುರಲ್ ದ್ರಾಳಿಂಬೆ ಇದರಲ್ಲಿ ಇದೆಯೇನೋ ಅನ್ನೋ ರೀತಿ ಫ್ಲೇವರ್ ನಿಮಗೆ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ನೀವೇನಾದರೂ ಈ ಪ್ರಾಡಕ್ಟನ್ನು ಬೈ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಬೈ ಮಾಡಿ. ಒನ್ ಆಫ್ ದ ಹೆಲ್ತಿ ಆ್ಯಂಡ್ ಏನು ಹೇಳ್ತೀವಿ, ಎಲ್ಲ ಕಾಯಿಲೆಗೂ ಒಂದೇ ಮದ್ದು ಅನ್ನೋದೇ ರೀತಿ ಮೇನ್, ನಮ್ಮ ಹೊಟ್ಟೆ ಸರಿಗಿರಬೇಕು, ಹೊಟ್ಟೆ ಸರಿಗಿಲ್ಲ ಅಂದರೆ ಈ ರೀತಿ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಹೊಟ್ಟೆ ಸರಿ ಮಾಡ್ಕೊಳ್ಳಿ, ಆರಾಮ್ಸೆ ಎಲ್ಲನೂ ಸರಿ ಹೋಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಈ ಈಜೋಲ್ ಎಲ್ತಿ ಟಾನಿಕ್. ಈ ಬಾರಿ ನೀವು ಕೂಡ ಇದನ್ನು ತರಿಸ್ಕೊಂಡು 1 ತಿಂಗಳ ಕಾಲ ಟ್ರೈ ಮಾಡಿ. ಇದೇನು ಸ್ನೇಹಿತರೆ ಜಾಸ್ತಿನೂ ಇಲ್ಲ ರೇಟ್, ಆಯಿತಾ, ಜಸ್ಟ್ ₹250 ಇದೆ. ನೀವು ಟ್ರೈ ಮಾಡಿ, ಒಂದು ಸತಿ ತಗೊಂಬಂದು ನೀವು ಟ್ರೈ ಮಾಡಿ. ಇಲ್ಲಪ್ಪ ಎಸ್ ನನಗೆ ಇದರಿಂದ ಬೆನಿಫಿಟ್ ಇದೆ ಅಂದರೆ ಕಂಟಿನ್ಯೂ ಮಾಡಿ, ಬೆನಿಫಿಟ್ ಇಲ್ಲ ಅಂತಂದರೆ ಎಸ್ ಬಿಡಿ. ಎಸ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.